ಬೆಂಗಳೂರಲ್ಲಿ ಮಾತ್ರ ಶಾಲೆಗಳು ಬಂದ್ ಆಗ್ತಾ ಇದೆ. 1-9 ತರಗತಿಗಳಿಗೆ ತರಗತಿ ನಡೆಯೋದಿಲ್ಲ, 10, 11, 12 ತರಗತಿಗಳು ಮಾತ್ರ ಓಪನ್ ಇರುತ್ತೆ. ಪದವಿ ತರಗತಿಗಳು, ಡಿಗ್ರಿ ಕಾಲೇಜುಗಳು ಕೂಡ ಬಂದಿರುತ್ತೆ. ಬೆಂಗಳೂರಲ್ಲಿ 10 ಮತ್ತು 12 ತರಗತಿ ಹೊರತುಪಡಿಸಿ ಉಳಿದೆಲ್ಲವನ್ನ ಆಫ್ಲೈನ್ ತರಗತಿಯನ್ನು 2 ವಾರದ ಮಟ್ಟಿಗೆ ಮಾಡ್ತಾ ಇದ್ರಿ. ಉಳಿದಂಥದ್ದೆಲ್ಲ ಶಾಲೆಗಳನ್ನು ಮುಚ್ಚುವಂಥದ್ದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ನಾಳೆ ರಾತ್ರಿ ಹತ್ತು ಗಂಟೆಗೆ ಈ ಕೋವಿಡ್ ರೂಲ್ಸು ಜಾರಿಗೆ ಬರ್ತೈತೆ. 10 ಮತ್ತು 12 ತರಗತಿ ಮಾತ್ರ ಓಪನ್ ಆಗಿರ್ತದೆ, ಉಳಿದೆಲ್ಲವನ್ನು ಕೂಡ ಮುಚ್ಚುವಂಥದ್ದಕ್ಕೆ ಮಾಡಿದ್ದೀರಿ. ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಶಾಲೆ ಕಾಲೇಜುಗಳು ಬಂದ್ ಆಗ್ತಾ ಇದೆ. ಗುರುವಾರದಿಂದ ಬೆಂಗಳೂರಲ್ಲಿ ಶಾಲೆಗಳು ಬಂದ್ ಆಗ್ತಾ ಇದೆ. 1-9 ತರಗತಿವರೆಗೆ ಶಾಲೆಗಳು ಇರೋದಿಲ್ಲ, ಅದು ಮುಂದಿನ 2 ವಾರಗಳಿಗೆ ಅನ್ವಯ ಆಗೋ ಹಾಗೆ ಅಂತ ಸಚಿವರು ಈಗಷ್ಟು ಹೇಳ್ತಾ ಇದ್ರು, ಕೇಳಿಸ್ಕೊಳ್ತಾ ಇದ್ವಿ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈ ನಿಯಮ ಅಪ್ಲಿಕಬಲ್ ಆಗ್ತಾ ಇರೋದು, 2 ವಾರಗಳ ಕಾಲ ಶಾಲೆಗಳು ಬಂದ್ ಆಗ್ತಾ ಇದೆ, ಆಫ್ಲೈನ್ ತರಗತಿಗಳು ನಡೆಯೋದಿಲ್ಲ 2 ವಾರಗಳ ಕಾಲ. ಬೆಂಗಳೂರಿನಲ್ಲಿ 1-9 ತರಗತಿವರೆಗೆ ಶಾಲೆಗೆ ಹೋಗಿ ತರಗತಿಗಳನ್ನು ಅಟೆಂಡ್ ಮಾಡೋ ಹಾಗಿಲ್ಲ, ಬಂದ್ ಆಗ್ತಾ ಇದೆ ತರಗತಿಗಳು. 1-9 ತರಗತಿಯ ಆಫ್ಲೈನ್ ಕ್ಲಾಸ್ಗಳು ಬಂದ್ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಶಾಲೆಗೆ ತೆರಳೋ ಹಾಗಿಲ್ಲ. ಶಾಲೆಯಲ್ಲಿ ಆಫ್ಲೈನ್ ಕ್ಲಾಸ್ಗಳನ್ನೇನು ಇಷ್ಟು ದಿನ ಅಟೆಂಡ್ ಮಾಡ್ತಾ ಇದ್ರು, ಸಹಜವಾಗಿ ರೆಗ್ಯುಲರ್ ಕ್ಲಾಸಸ್ಗಳು ಎಂದಿನಂತೆ ನಡೀತಾ ಹೋಗ್ತಾ ಇತ್ತು. ಬಟ್ ಈಗ 2 ವಾರಗಳ ಕಾಲ ಅದು ಇರೋದಿಲ್ಲ, ಗುರುವಾರದಿಂದ ಇದು. ಪದವಿ ತರಗತಿಗಳು 2 ವಾರ ಬಂದ್ ಆಗ್ತಾ ಇದೆ. ಸೊ ಡಿಗ್ರಿ ಕೋರ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ತರಗತಿಗಳು ಕೂಡ, ಅದು ಯಾವುದೇ ಡಿಗ್ರಿ ಆಗಿರಬಹುದು, ಪದವಿಗೆ ಸಂಬಂಧಪಟ್ಟಂತಹ ತರಗತಿಗಳು ಕೂಡ ಸಂಪೂರ್ಣವಾಗಿ 2 ವಾರ ಆಫ್ಲೈನ್ ತರಗತಿಗಳು ಕಂಪ್ಲೀಟಾಗಿ ಬಂದ್ ಆಗಿರುತ್ತೆ. ಇನ್ನು 10, 11 ಮತ್ತು 12 ತರಗತಿಗೆ ಇರುತ್ತೆ. ಸೊ ಇದು ಗಮನಿಸ್ಕೊಳ್ಳಿ, 1-9 ತರಗತಿಗೆ ಇರೋದಿಲ್ಲ. ಬಟ್ SSLC, ಫಸ್ಟ್ PUC, ಸೆಕೆಂಡ್ PUC, 10, 11 ಮತ್ತು 12 ತರಗತಿಗಳಿಗೆ ನಡೆಯುತ್ತೆ, ಕ್ಲಾಸಸ್ಗಳು ಕಂಡಕ್ಟ್ ಆಗುತ್ತೆ. ಗುರುವಾರದಿಂದ ಬೆಂಗಳೂರಲ್ಲಿ ಶಾಲೆಗಳೆಲ್ಲ ಬಂದ್ ಆಗ್ತಾ ಇದೆ. ಬಟ್ 1-9 ತರಗತಿವರೆಗೆ 10, 11, 12 ತರಗತಿಗೆ ಆಫ್ಲೈನ್ ಕ್ಲಾಸ್ಗಳಿರುತ್ತೆ, ತರಗತಿಗಳು ಎಂದಿನಂತೆ ನಡೆಯುತ್ತೆ. ಈ 2 ವಾರದಲ್ಲಿ ಬದಲಾವಣೆ ಇಲ್ಲ. ಅದು ಉಳಿದ ಹಾಗೆ 1-9 ತರಗತಿಗೆ ಆ ನಿಯಮ ಅನ್ವಯ ಆಗಲ್ಲ, ಅದು ಸಂಪೂರ್ಣವಾಗಿ 2 ವಾರಗಳ ಕಾಲ ಶಾಲೆಗಳು ಬಂದಿರುತ್ತೆ. ಮತ್ತು ಆನ್ಲೈನ್ ಕ್ಲಾಸ್ಗಳನ್ನು ನಡೆಸ್ತಾರಾ ಏನು ಅಂತ, ಯಾಕಂದರೆ ಆಫ್ಲೈನ್ ತರಗತಿಗಳು ಕಂಪ್ಲೀಟ್ ಬಂದ್, ಶಾಲೆಗಳು ಮುಚ್ಚುತ್ತೆ 2 ವಾರಗಳ ಕಾಲ. 1-9 ತರಗತಿವರೆಗೆ ಯಾವ ತರಗತಿಗಳನ್ನು ಕೂಡ ನಡೆಸೋದಕ್ಕೆ ಅವಕಾಶ ಇಲ್ಲ.